ಇಲ್ಲಿ ನಿಮ್ಮಲ್ಲಿ ಸದರ್ನ್ ಸ್ಟಾರ್ ಅಂತ ಒಂದು ಹೋಟೆಲ್ ಇದೆ. ಆ ಸದರ್ನ್ ಸ್ಟಾರಲ್ಲಿ ನಮ್ಮ ಸ್ನೇಹಿತರು ಅಮೇರಿಕದಿಂದ ಬಂದಿದ್ದರು. ಇಲ್ಲಿ ಮೈಸೂರಿನವರು ಅಮೇರಿಕದಿಂದ ಬಂದಿದ್ದರು. ಅವರು ನಾವೆಲ್ಲ ಸೇರಿ ಏನೋ ಒಂದು ಮೀಟಿಂಗ್ ಮಾಡೋದಿತ್ತು, ಒಂದು ಊಟನೂ ಮಾಡೋದಿತ್ತು. ಕೂತ್ಕೊಂಡು ಗಂಭೀರವಾಗಿ ಮಾತಾಡ್ತಾ ಇದ್ವಿ. ಒಂದು ಸ್ವಲ್ಪ ದೂರದ್ದು ಒಂದು ಟೇಬಲ್ನಲ್ಲಿ ಇವನು ಕುಳಿತಿದ್ದಾನೆ, ಇವನ ಹೆಂಡತಿನೂ ಕೂತಿದ್ದಾರೆ. ಜೊತೆಯಲ್ಲಿ ಒಂದು ನಟೋರಿಯಸ್ ಕಿಂಗ್ ಪಿನ್ ಒಬ್ಬಳು ಪ್ರಾಸ್ಟ್ಯೂಷನ್ ನಡೆಸುವಂಥ ಒಬ್ಬ ಲೇಡಿ ಅವತ್ತಿಗೆ ನಟೋರಿಯಸ್, ಹೆಸರು ಇವತ್ತು ಹೇಳೋದು ಬೇಡ, ಆಕೆ ಮಹಿಳೆ ಆಗಿರೋದ್ರಿಂದ ತುಂಬ ನಟೋರಿಯಸ್. ಅವತ್ತಿನ ದಿನಗಳಲ್ಲಿ ಮೊಬೈಲ್ ಅವತ್ತು ಬಂದಂಥ ದಿನಗಳಲ್ಲಿ ಆಕೆ ಫಸ್ಟ್ ಮೊಬೈಲ್ ಇಟ್ಕೊಂಡಿದ್ಲು. ನಮಗೆ ಪೇಜರು ಆ ಟೈಮಲ್ಲಿ, ಈಕೆ ಮೊಬೈಲ್ ಇಟ್ಕೊಂಡು, ಹಂಗಾಗಿ ಮೊಬೈಲ್ ಅವಳ ಹೆಸರು ಜೊತೆಯಲ್ಲಿ ಅಟ್ಯಾಚ್ ಆಗಿತ್ತು. ಅದನ್ನ ನೋಡಿದಾಗ ನಮಗೆ ಸ್ವಲ್ಪ ಶಿವರಿಂಗು, ಇವ್ದೇನಪ್ಪ ಇವರಿಬ್ಬರು ಅವಳ ಜೊತೆಯಲ್ಲಿ ಅಂತ. ನಾವು ನೋಡಿ ನೋಡಿದಂಗೆ ಇವ್ರ ಜೊತೆ ಮಾತಾಡ್ತಾ ಇದ್ರೆ ಅವನೇ ನಮ್ಮನ್ನ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಗಮನಿಸಿ ಓಡ್ ಬಂದ, ಅಣ್ಣ ಅಣ್ಣ ಅನ್ಕೊಂಡು ಬಂದ. ಹಿಂಗೆಲ್ಲ ಅಣ್ಣ ಹಂಗಲ್ಲ ಅಣ್ಣ, ಅವರೇ ನನಗೆ ಕೆಲಸಕ್ಕೆಲ್ಲ ಸೇರಿಸ್ತಾರಂತೆ, ನನ್ನ ಹೆಂಡತಿ ಕೆಲಸ ಎಲ್ಲ ಕೊಡಿಸ್ತಾರಂತೆ ಅಣ್ಣ, ಒಳ್ಳೆಯವ್ರ ಕಣ್ಣ, ಹಂಗೆ ಹಿಂಗೆ ಆಯ್ತಾಯ್ತು ಹೋಗು ಅಂತ ಕಳಿಸಿದ್ವಿ. ನಮಗೆ ಅದು ಸ್ವಲ್ಪ ಎಲ್ಲೋ ಇವನು ಜಾರಿದ್ದಾನೆ ಅಂತ ಹೇಳುವಂಥದ್ದು ನಮಗೆ ಕನ್ಫರ್ಮ್ ಆಗಿತ್ತು. ಅದಾದ ಮೇಲೆ ಅದಾದಾಗಲೂ ಕೂಡ ಭಾಳಷ್ಟು ಜನ ಇವತ್ತು ಏಮಾರಿದ್ದಾರಲ್ಲ ಅದೇ ಥರನೇ ಇರ್ಬೋದು, ನಮಗೆ ಅವನು ಸ್ಯಾಂಟ್ರೋ ರವಿ ಅಂತ ಗೊತ್ತಿರಲಿಲ್ಲ. ಆವಾಗ್ಲೂ ಅವನು ಮಂಜು, ಮಂಜುನಾಥ ನಮ್ಮ ಸ್ನೇಹಿತನ ತಮ್ಮ ಇಷ್ಟರಲ್ಲೇ ಇತ್ತದು. ಯಾವಾಗ ಇಲ್ವಾಲದಲ್ಲಿ ಕಂಡೆ ಆವಾಗ ಸ್ಯಾಂಟ್ರೋ ರವಿನೇ ಮಂಜುನಾಥ, ಮಂಜುನಾಥನೇ ಸ್ಯಾಂಟ್ರೋ ರವಿ. ಅದು ಮೊದಲಿಂದ ನಾವು ಬೆಳೆಸ್ಕೊಂಡು ಬಂದಂಥದ್ದು. ಹೀನಾಯ ಕೃತ್ಯದಲ್ಲಿ ಯಾವನಿದ್ರೂ ಕೂಡ ನಾವು ಸ್ಪೇರ್ ಮಾಡಲ್ಲ ಸರ್, ಅಹಂಕಾರ ಕೇಳ್ತಾ ಇಲ್ಲ. ಇಲ್ಲಿ ಭಾಳಷ್ಟು ಜನ ಪರಿಚಯಸ್ಥರೇ ಬಂದು ನಮ್ಮ ಮುಂದೆ ನಿಂತಿದ್ದಾರೆ, ನಾನು ಹಂಗೆ ಮಾಡಿಲ್ಲ ಅಂತ. ಆದರೆ ಹೆಣ್ಮಕ್ಳು ಹೇಳ್ತಾ ಇದ್ದಾರಲ್ಲಪ್ಪ, ಎವಿಡೆನ್ಸ್ಗಳು ಇದೆಯಲ್ಲಯ್ಯ, ನೀನು ಕಾನೂನಿಗೆ ತಲೆ ಬಾಗಲೇಬೇಕಾಗುತ್ತೆ. ಭಾಳಷ್ಟು ಜನ, ಇತ್ತೀಚೆಗೆ ಒಬ್ಬ ದೊಡ್ಡ ಮೇಧಾವಿ ಹೋಗಿದ್ದ ಪೋಕ್ಸೋ ಕೇಸ್ನಲ್ಲಿ, ಅವನ್ನ ಎಲ್ಲ ಆಫೀಸರ್ಸು ಕರೆಸಿ ಟ್ರೈನಿಂಗ್ಗಳನ್ನ ಕಂಡಕ್ಟ್ ಮಾಡ್ತಿದ್ರು, ವರ್ಕ್ಶಾಪ್ಗಳನ್ನ ಕಂಡಕ್ಟ್ ಮಾಡ್ತಿದ್ರು. ಯಾರಿಗೆ ಇಲ್ದಿರೋ ತಲೆ ಅವನ ತಲೆ ತುಂಬಿಕೊಂಡಿದ್ದ. ಪಶ್ಚಿಮ ಬಂಗಾಳದ ಒಂದು ಚಿಕ್ಕ ಮಗುನ ಅಡಾಪ್ಟ್ ಮಾಡ್ಕೊಂಡು ಬಂದುಬಿಟ್ಟು ಅವಳನ್ನ ಅಬ್ಯೂಸ್ ಮಾಡ್ತಾ ಕೂತಿದ್ದ ಮೈಸೂರಿನಲ್ಲೇ. ತುಂಬ ದೊಡ್ಡ ಮನುಷ್ಯ, ಜೀನಿಯಸ್, ಇಂಟೆಲೆಕ್ಚುವಲ್, ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಿದ್ದಂತು. ಅವನ ಬಗ್ಗೆ ಎಲ್ಲರೂ ಕೊನೆಗೆ ಏನು ಹಿಡ್ದಾಕ್ಬಿಟ್ರಲ್ಲ ಅಂತಾರೆ. ಅದೇ ಥರ ಇನ್ನೂ ಒಂದೆರಡು ಜನ ನಮ್ಗೆ ಸ್ನೇಹಿತರೆ, ನಮ್ಗೆ ಗೆಳೆಯ ಅಂತಂತಿದ್ದವರು ಸಿಕ್ಕಾಕೊಂಡಿದ್ದಾರೆ. ಆದರೆ ಹೆಣ್ಣುಮಕ್ಕಳು ಬಂದು ಅಳ್ತಾ ಈ ಥರ ಮಾಡಿಬಿಟ್ರು ಅಂತಂದಾಗ ನಾವು ಅವ್ರ ಜೊತೆ ಕೇಳಬೇಕಾ ಇಲ್ಲ ಈತನ ಕೇಳಬೇಕಾ? ಇದು ಬೇರೆ ಮುಖ, ಸ್ನೇಹಿತ ಅಂತ ಹೇಳೋದೇ ಬೇರೆ ವಿಚಾರ. ಇವರ ಇಂಟರ್ನಲ್ ಸ್ಟೋರೀಸು ಮತ್ತು ಇವರ ಉಳಿದ ಆ್ಯಕ್ಟಿವಿಟೀಸ್ನ ನಾವು ಯಾರು ಕಂಡಿರಲ್ಲ. ಕನ್ಫರ್ಮ್ ಆಗಿ ಮೊಬ್ಬುಗತ್ತಲಲ್ಲಿ ಅವನೇ ಇರಬೇಕಾ ಅಥವಾ ಮಂಜುನ, ಈ ಕನ್ಫ್ಯೂಷನಲ್ಲೇ ಇರ್ತೀವಿ ಸರ್. ಬೆನಿಫಿಟ್ ಆಫ್ ದ ಡೌಟ್, ಏನು ಇವನ ಅಂತಾರೆ. ನೋ ನೋ ನೋ, ಸಾಧ್ಯ ಇಲ್ಲ. ಸುಮ್ಮನೆ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡ್ಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ.